ವಿದ್ಯಾರ್ಥಿಗಳೇ ಇಂದಿನ 1ನೇ ತರಗತಿಯ ಕನ್ನಡ ವಿಷಯಕ್ಕೆ ಸ್ವಾಗತ ಈ ದಿನ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ ಆ 49 ಅಕ್ಷರಗಳನ್ನು ನಾವು ಮೂರು ಭಾಗಗಳಾಗಿ ವಿಭಜಿಸಲಾಗಿದೆ ಮೊದಲನೆಯದು ಸ್ವರಾಕ್ಷರಗಳು ಎರಡನೆಯದು ಯೋಗಭಾಗಗಳು ಮೂರನೆಯದು ವ್ಯಂಜನಗಳು ಈ ತರಗತಿಯಲ್ಲಿ ನಾವು ಸ್ವರಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ನಾವು ನಾಲ್ಕು ಸ್ವರಾಕ್ಷರಗಳ ಬಗ್ಗೆ ತಿಳಿದುಕೊಂಡಿದ್ದೆವು ಈ ದಿನ ಮುಂದಿನ ಸ್ವರಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯ ಅಕ್ಷರ ಅ ಅರಸ ಅ ಅರಸ ಆ ಆಲ ಆ ಆಲ ಇ ಇನ ಇ ಇನ ಇ ईशा ई ईशा उ उदया उ उदया उ ऊरु उ ऊरु रु रुजु रु रुजु ए एसे ए एसे ए एलु ए एलु आई ऐश्वर्या ऐ ऐश्वर्या अ अरस आ आला इ इना इ ईशा उ उदया उ ऊरु रु रुजु ए एसे ए एलु ऐ ऐश्वर्या ಈ ಅಕ್ಷರಗಳನ್ನ ತಿಳಿದುಕೊಂಡೆವು ಈಗ ಈ ಕನ್ನಡ ಅಕ್ಷರಗಳನ್ನ ಯಾವ ರೀತಿ ಬರೆಯುವುದು ಎಂದು ನೋಡೋಣ ಹೀಗೆ ಟಚ್ ಮಾಡಿ ಲೈನ್ ಟಚ್ ಮಾಡಿನೆ ಈ ರೀತಿಯಲ್ಲೇ ಬರೆಯಬೇಕು ಇದು ಅ ಯಾವ ಅಕ್ಷರ ಅ ಆ ಸ್ವರಾಕ್ಷರಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಧನ್ಯವಾದಗಳು